ವಾಲ್ಮೀಕಿ ಹಗರಣಕ್ಕೆ ಸ್ಫೋಟಕ ಆಡಿಯೋದಿಂದ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾರೆ. ಚಂದ್ರಶೇಖರ್ ಸೂಸೈಡ್ಗೂ ಮುನ್ನವೇ ಈ ಆಡಿಯೋದಲ್ಲಿ ಜೈಲಿಗೆ ಹೋಗುವ ಬಗ್ಗೆ ಸಂಭಾಷಣೆಯಾಗಿತ್ತು. ಸ್ಥಳೀಯ ಪೊಲೀಸರು ಬಂಧಿಸಿದ್ರೆ ಹೇಗೆ, ಸಿಬಿಐ ಬಂಧಿಸಿದ್ರೆ ಹೇಗೆ, ಅರೆಸ್ಟ್ ಆದ್ರೆ ಜಾಮೀನ್ ಪಡೆಯೋದು ಹೇಗೆ, ಈ ಬಗ್ಗೆ ಎಲ್ಲಾ ಸಂಭಾಷಣೆಗಳು ನಡೆದಿರೋದು, ಚರ್ಚೆಯಾಗಿರೋದು ಈ ಆಡಿಯೋದಲ್ಲಿ ರಿವೀಲ್ ಆಗಿದೆ. ಎಂಡಿ ಪದ್ಮನಾಭ್ ಹಾಗೆ ಪರಶುರಾಮ್ ನಡುವೆ ಆಗಿರುವಂತಹ ಸಂಭಾಷಣೆ ಇದು. ವಿಶ್ವಾಸ ಗಳಿಸಲು ಇದನ್ನ ಮಾಡಬೇಕಾಯ್ತು ಅಂತ ಹೇಳಿ ಪದ್ಮನಾಭ್ ಹೇಳಿರೋದು ಆಡಿಯೋದಲ್ಲಿ ರೆಕಾರ್ಡ್ ಆಗಿದೆ. ಮತ್ತೊಂದು ಗಂಭೀರವಾದಂತಹ ವಿಚಾರ ಅಂದ್ರೆ ಆಡಿಯೋದಲ್ಲಿ ಪದೇ ಪದೇ ಸಚಿವ ಬಿ ನಾಗೇಂದ್ರ ಅವರ ಆಪ್ತನಾಗಿರುವಂತಹ ನೆಕ್ಕುಂಟಿ ನಾಗರಾಜ್ ಹೆಸರು ಕೂಡ ಪ್ರಸ್ತಾಪ ಆಗಿದೆ. ಸದ್ಯ ಲಭ್ಯವಾಗಿರುವಂತಹ ಈ ಸ್ಫೋಟಕ ಆಡಿಯೋ ಇಡೀ ವಾಲ್ಮೀಕಿ ಹಗರಣಕ್ಕೆ ಸ್ಫೋಟಕ ಟ್ವಿಸ್ಟ್ ಅನ್ನ ಕೊಡ್ತಾ ಇದೆ. ಎಂಡಿ ಪದ್ಮನಾಭ್ ಹಾಗೆ ಅಕೌಂಟೆಂಟ್ ಪರಶುರಾಮ್ ಅವರ ನಡುವೆ ನಡೆದಂತಹ ಸಂಭಾಷಣೆ ಏನು, ಯಾವೆಲ್ಲ ಸ್ಫೋಟಕ ವಿಚಾರಗಳು ಅದರಲ್ಲಿ ಪ್ರಸ್ತಾಪ ಆಗಿದೆ ನೋಡೋಣ ಬನ್ನಿ. ದುಡ್ಡು ಕಟ್ಟದ ಸರ್? ದುಡ್ಡು ಕಟ್ಟಲಿಲ್ಲ ಅಂತ ನಾವು ಆಲ್ರೆಡಿ ಇವ್ರು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಬುಕ್ ಮಾಡಿ ಪೇ ಸಿಗ್ನೇಚರ್ ಮಾಡಿ ಬ್ಯಾಂಕ್ ಅಕೌಂಟ್ ಮಾಡಿದ್ದಾರೆ. ಎಫ್ ಐ ಆರ್ ಬುಕ್ ಮಾಡಿ, ಎಫ್ ಐ ಆರ್ ಬುಕ್ ಮಾಡಿದ ಇನ್ವೆಸ್ಟಿಗೇಷನ್ ಯಾವ ಥರ ಸ್ಟಾರ್ಟ್ ಆಗುತ್ತೆ ಸರ್? ಇಮಿಡಿಯೇಟ್ ಆಗಿ ಅದು ಗೌರ್ಮೆಂಟ್ ತರಬೇಕಲ್ವಾ, ಸಿಬಿಐ ಕ್ಯಾಂಡ್ ಅವ್ರೊಂದು ಕೇಸ್ ಬುಕ್ ಮಾಡಿ. ಯಾರು ಸರ್? ಬ್ಯಾಂಕ್ನವ್ರು. ಹಾಂ, ಬ್ಯಾಂಕ್ನವ್ರು. ಯಾರ ಮೇಲೆ ಸರ್? ಬ್ಯಾಂಕ್ನವ್ರು ಡೈರೆಕ್ಟ್ ಆಗಿ ಕೊಡ್ತಾರೆ, ಏನನ್ನ ಅವ್ರ ಮ್ಯಾನೇಜರ್ನೇ ಮಾಡ್ತಾರೆ. ಜಾಮೀನ್ ಹೆಂಗೆ ಸರ್? ಜಾಮೀನ್ ಹೇಗೆ ನಾವು ಮಾಡ್ಕೊಳ್ಳಿ? ಸಿಬಿಐ ಏನಾದರೂ ಸಿಬಿಐಯಿಂದ ಅರೆಸ್ಟ್ ಆಗ್ತಾರೆ, ಎರಡು ವರ್ಷ. ಲೋಕಲ್ ಆಗ ಸರ್? ಲೋಕಲ್ ತಗೋಬೋದು ಸರ್. ನಾನಂತೂ ಇದರಲ್ಲಿ ಏನೂ ನಿಮ್ಮ ನಂಬಿದೆ ಸರ್? ಅಲ್ಲ ಸರ್, ಏನಂತ ಅಲ್ಲ ಸರ್, ಈಗ ಕರ್ಕೊಂಡ್ ಬಂದ್ರೆ ನೀವೇ ಪರಿಚಯ ಮಾಡಿದ್ರೆ ನೀವೇ. ಅಲ್ಲ ಸರ್, ನಾನು ನಿಮ್ಮ ಕಾಲು ಕಟ್ತೇನೆ ಸರ್. ಏನಂತಂದರೆ ನನಗೆ ಇದು ಯಾವತ್ತೂ ಏನೂ ಗೊತ್ತಿಲ್ಲ. ನಿಮ್ಮ ಒಂದು ಇದ್ರ ಮೇಲೆ ನಾನು ಭರವಸೆ ಮೇಲೆ ಸರ್. ನಮ್ಮ ಫ್ಯಾಮಿಲಿ ಹೆಂಗಾಗುತ್ತಂದ್ರೆ ಸರ್, ಈಗ ಸುಸೈಡ್ ಮಾಡ್ಕೊಂಡು ಸರ್. ಅದೇ ಸರ್, ಈಗ ನಾನು ನಿಮ್ಮನ್ನ ಅವರು ನಿಕಟ ನಾಗರಾಜ್ ಅವರು ನೀವು ಎಲ್ಲ ಬಂದು ಮಾಡಿದ್ರು. ನಾವು ಹಂಗೆ ಆಗೋದು, ನಾವು ಮಾಡುವಂಥದ್ದು ನಾವು ಮಾಡಿದ್ದೀವಿ. ಅದರಲ್ಲಿ ಏನು ಕೆಟ್ಟದ್ದು ಎಲ್ಲೂ ಇಲ್ಲ. ನನಗೂ ಕೂಡ ಸ್ವಾರ್ಥ ಇಲ್ಲ, ನಿಮಗೂ ಸ್ವಾರ್ಥ ಇಲ್ಲ. ಅವ್ರು ಹೇಳಿದರೆ ಅವ್ರು ವಿಶ್ವಾಸ ಕಲಿಸ್ಬೇಕು ಅನ್ನೋದನ್ನು ನಾವು ಮಾಡಿದ್ದೀವಿ. ನಾ ಸಣ್ಣ ಪುಟ್ಟ ಏನೋ ಕೊಟ್ಟಿರೋದು ಮಾಡಿದ್ದೀವಿ. ಈಗ ನೀವಾಗಿ ನಾವು ಇದನ್ನು ಫೇಸ್ ಮಾಡೋದಕ್ಕೆ ಇಷ್ಟ ಇಲ್ಲ. ಅಲ್ಲ ಸರ್, ಫೇಸ್ ಮಾಡೋದು ನೀವೇ ಇರ್ಬೇಕು ಸರ್ ನಮ್ಮ ಜೊತೆಗೆ ಅಂತ ಹೇಳಿದ್ರಲ್ಲ. ಹ್ಞೂ ಸರ್, ಎಲ್ಲ 100% ಇರ್ತೀವಿ, ಅದರ ಎಣ್ಣೆ ಮಾತೇ ಇಲ್ಲ. ಜೊತೆ ಜೊತೆಯಲ್ಲೇ ಓಟ ಮಾಡಿ. ನಾನು ಯಾರನ್ನು ಅಪಾಯಿಂಟ್ ಮಾಡೋದು ಮತ್ತು ನಿಮ್ಮನ್ನು ನಾನು ಯಾರು ಮಾಡ್ತೀನಿ ಅಂತ ನಿಮ್ಗೆ ಪ್ರಶ್ನೆ ಮಾಡ್ತೀನಿ. ಪ್ಯಾನಿಕ್ ಆಗ್ಬಿಟ್ಟಿದ್ದೀನಿ ನಾನು, ಆದರೂ ನಿಮ್ಗೆ ಹೇಳಿದ್ರೆ ಪ್ಯಾನಿಕ್ ಆಗ್ಬಿಟ್ಟಿದ್ದೀನಿ. ಏನು ಬರುತ್ತೆ ಪ್ರಶ್ನೆ? ಏನು ಬರುತ್ತೆ ಪ್ರಶ್ನೆ? ತುಂಬ ದೊಡ್ಡ ಇದರಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ದುಡ್ಡು ಬಂದರೆ ಅಂದರೆ ನಾನು ಇನ್ನೊಂದು ಏನಂದ್ರೆ ಚಂದ್ರಶೇಖರ್ ಹೆಂಗೇನು ಕಾಲ ಮಾಡೋದು ಕನ್ವಿನ್ಸ್ ಮಾಡಬಹುದು ಸರ್. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾ ಹೋಗ್ತಾರೆ. ಅಂಕಿತಾ, ಒಂದು ಆಡಿಯೋ ಇಡೀ ಹಗರಣಕ್ಕೆ ಸ್ಫೋಟಕ ಟ್ವಿಸ್ಟ್ ಅನ್ನ ಕೊಡ್ತಾ ಇದೆ. ನಾವು ಅರೆಸ್ಟ್ ಆಗ್ತೀವಿ ಅನ್ನುವಂತ ಆತಂಕ ಅವರಲ್ಲಿತ್ತು. ಅವ್ರು ಅಂದ್ಕೊಂಡ ಹಾಗೆ ಆಗ್ಬಿಟ್ಟಿದೆ. ಇಬ್ಬರೂ ಕೂಡ ಅರೆಸ್ಟ್ ಆಗ್ಬಿಟ್ಟಿದ್ದಾರೆ. ಬಟ್ ಅವರಿಬ್ಬರು ಅರೆಸ್ಟ್ ಆಗುವುದಕ್ಕೆ ಮುಂಚೆ, ಈ ಹಗರಣ ಬಯಲಾಗುವುದಕ್ಕಿಂತ ಮುಂಚೆ ಆಡಿರುವಂತಹ ಸಂಭಾಷಣೆ, ಈ ಹಗರಣದ ವ್ಯಾಪ್ತಿ ಹಾಗಾದ್ರೆ ಇನ್ನಷ್ಟು ದೊಡ್ಡದಿದೆ ಅನ್ನುವಂಥ ಅನುಮಾನವನ್ನ ಮೂಡಿಸ್ತಾ ಇದೆ ಅಂಕಿತ. ಖಂಡಿತವಾಗ್ಲು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಕೋಟಿ ಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಕಡೆ ಪೊಲೀಸರು ವಿಚಾರಣೆಯನ್ನ ನಡೆಸ್ತಾ ಇದ್ರೆ, ಮತ್ತೊಂದು ಕಡೆ ಆಡಿಯೋಗಳು ವೈರಲ್ ಆಗ್ತಾ ಇದೆ. ಆ ಆಡಿಯೋದಲ್ಲಿ ನಡೆಸಿರುವಂತಹ ಸಂಭಾಷಣೆಯನ್ನ ಕೇಳಿದ್ರೆ
ನಿಜಕ್ಕೂ ಕೂಡ ಹಗರಣದ ಬಗ್ಗೆ ಮುಂಚೆನೆ ಮಾಹಿತಿ ಇತ್ತ ಅನ್ನೋ ಪ್ರಶ್ನೆ ಕೂಡ ಎದ್ದು ಕಾಣ್ತಾ ಇರುವಂಥದ್ದು. ಅದರಲ್ಲೂ ಪರಶುರಾಮ್ ಮತ್ತೆ ಪದ್ಮನಾಭ ಮಾತನಾಡಿರುವಂತಹ ಸಂಭಾಷಣೆಯಲ್ಲಿ ಅವರು ಸ್ಥಳೀಯ ಪೊಲೀಸರಿಂದ ಅರೆಸ್ಟ್ ಆದರೆ ಏನು ಮಾಡೋದು, ಜೊತೆಗೆ ಸಿ ಐ ಡಿ ಅಧಿಕಾರಿಗಳು ಎಂಕ್ವೈರಿ ಮಾಡಿದಂತಹ ಸಂದರ್ಭದಲ್ಲಿ ಏನು ಮಾಡೋದು, ಜೊತೆಗೆ ಜೈಲಿನಲ್ಲಿದ್ದರೆ ಬೇಲ್ ಪಡೆಯೋದು ಹೇಗೆ, ಈ ರೀತಿಯ ವಿಚಾರಗಳನ್ನು ಚರ್ಚೆ ಮಾಡಿರೋದು ಈ ಪ್ರಕರಣಕ್ಕೆ ಈಗಾಗಲೇ ಬಿಗ್ ಟ್ವಿಸ್ಟ್ ಸಿಕ್ಕಿರುವಂಥದ್ದು. ಅಂದರೆ ಇವರೆಲ್ಲರಿಗೂ ಕೂಡ ಗೊತ್ತಿತ್ತಾ ಅನ್ನೋದರ ಪ್ರಶ್ನೆ ಕೂಡ ಈಗಾಗಲೇ ಉದ್ಭವ ಆಗ್ತಾ ಇರುವಂಥದ್ದು. ಅದನ್ನು ಹೊರತುಪಡಿಸಿ ವಿಶ್ವಾಸವನ್ನು ಗಳಿಸೋದಕ್ಕೋಸ್ಕರ ಈ ರೀತಿಯಾಗಿ ಮಾಡಬೇಕಾಗಿದೆ ಅನ್ನೋ ವಿಚಾರವನ್ನು ಕೂಡ ಅವರು ಮಾತನಾಡಿದರೆ, ಹಾಗಿದ್ರೆ ಯಾರ ವಿಶ್ವಾಸವನ್ನು ಗಳಿಸೋದಕ್ಕೆ ಮಾತನಾಡಿದ್ರು ಅವರು ಅನ್ನೋ ಪ್ರಶ್ನೆ ಕೂಡ ಈಗ ಕಾಡ್ತಾ ಇರುವಂಥದ್ದು. ಈ ಎಲ್ಲ ಆಯಾಮದಲ್ಲೂ ಕೂಡ ಈಗ ಅಧಿಕಾರಿಗಳು ಮತ್ತಷ್ಟು ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ಈ ವೈರಲ್ ಆಗಿರುವಂತಹ ಆಡಿಯೋಗೆ ಸಂಬಂಧಪಟ್ಟಂತೆ ಯಾರ್ಯಾರು ಮಾತನಾಡಿದ್ರು, ಜೊತೆಗೆ ಯಾವ ಕಾರಣಕ್ಕಾಗಿ ಅವರು ಮಾತನಾಡಿದ್ರು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಚಂದ್ರಶೇಖರ್ ಆತ್ಮಹತ್ಯೆ ಮಾಡೋದಕ್ಕಿಂತ ಮುಂಚೆ ಏನು ಮೀಟಿಂಗ್ ನಡೆದಿತ್ತಲ್ಲ, ಅದರಲ್ಲಿ ಶಾಸಕರು ಕೂಡ ಭಾಗಿಯಾಗಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಏನೇನು ಆಯಿತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಆದರೆ ಈಗ ಏಕಾಏಕಿ ಈ ಒಂದು ಆಡಿಯೋ ಏನು ವೈರಲ್ ಆಗ್ತಾ ಇದೆಯಲ್ಲ, ಈ ಆಡಿಯೋದಲ್ಲಿ ಆರೋಪಿಗಳು ಮಾತನಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಪ್ರಮುಖವಾಗಿ ಯಾರ ವಿಶ್ವಾಸವನ್ನು ಗಳಿಸುವ ಬಗ್ಗೆ ಅವರು ಫೋನ್ನಲ್ಲಿ ಮಾತನಾಡಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಪಡ್ಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದನ್ನು ಹೊರತುಪಡಿಸಿ ಆ ಸಂಪೂರ್ಣ ಸಂಭಾಷಣೆಯಲ್ಲಿ ಬೇರೆ ಏನಾದರೂ ಮಾತಾಡಿದ್ರೆ ಅಥವಾ ಅವರ ಕಾಲ್ ಡೀಟೇಲ್ಸನ್ನು ತೆಗೆಸಿದ ಬಳಿಕ ಅವರು ಯಾರ್ಯಾರ ಹತ್ರ ಮಾತಾಡಿದ್ರು ಅನ್ನೋದು ಕೂಡ ಈ ಒಂದು ಪ್ರಕರಣದಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಈಗಾಗಲೇ ಸಾಕಷ್ಟು ಜನರನ್ನು ವಿಚಾರಣೆ ಮಾಡುವಂತಹ ಕೆಲಸವನ್ನು ಮಾಡಿದ್ರು ಅಧಿಕಾರಿಗಳು, ಜೊತೆಗೆ ಇನ್ನೂ ಹಲವರಿಗೆ ನೋಟಿಸನ್ನು ಕೊಟ್ಟು ಎಂಕ್ವೈರಿ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅದರ ಬೆನ್ನಲ್ಲಿ ಈ ಆಡಿಯೋ ಏನು ವೈರಲ್ ಆಗಿದೆ ಅದರ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಂಡು ಮತ್ತಷ್ಟು ಜನರನ್ನು ಅಧಿಕಾರಿಗಳು ವಿಚಾರಣೆಗೆ ಕರೆಯೋದಕ್ಕೂ ಕೂಡ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ವಿದ್ಯಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.